ಸಿನಿಮಾ ಸೂತ್ರ ಅರ್ಪಿಸುವ ಹೌಸ್ಫುಲ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚೂಸ್ ಮಾಡಿರುವಂಥ ಸಿನಿಮಾ ನಾನು ಅವನಲ್ಲ ಅವಳು. ಸದ್ಯಕ್ಕೆ ನನ್ನ ಜೊತೆಗೆ ಸಂಚಾರಿ ವಿಜಯ್ ಇದ್ದಾರೆ ಹಾಗೂ ಸುಮಿತ್ರ ಅವರಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್ ನಮ್ಮ ಶೋಗೆ. ಒಂದು 28 ವರ್ಷ ಆದಮೇಲೆ ಕನ್ನಡಕ್ಕೊಂದು ನ್ಯಾಷನಲ್ ಅವಾರ್ಡ್ ಬಂದಾಗ ಆ ವಿಷಯ ಕೇಳ್ತಿದ್ರೇ ಏನೋ ಒಂಥರ ಖುಷಿ ಎಲ್ಲರಿಗೂ. ಒಂಥರ ಅವರೇ ಅವಾರ್ಡ್ ತೊಗೊಂಡಿದ್ವಿ ಅನ್ನೋಷ್ಟು ಖುಷಿ, ಎಲ್ಲರೂ ಕೊಂಡಾಡಿದ್ರು ಮಾತಾಡಿದ್ರು. ಸಡನ್ನಾಗಿ ಈ ಸಂಚಾರಿ ವಿಜಯ್ ಅಂದರೆ ಯಾರೂ ಒಂದು ಗೊತ್ತಿರಲಿಲ್ಲ, ಸಡನ್ನಾಗಿ ಎಲ್ಲರಿಗೂ ಎವ್ರಿಬಡಿ ಟಾಕ್ ಐ ಮೀನ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಯು. ಇಲ್ಲ, ಖುಷಿಯಾಗುತ್ತೆ. ಬಟ್ ಏನಂದರೆ ನಾನು ನಿಜವಾಗ್ಲೂ ಹೆಣ್ಣು ಈ ಥರ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಥವಾ ಯಾವುದೋ ಪ್ರಶಸ್ತಿ ಬರುತ್ತೆ ಅಂತ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಗೆ ಆ ಟೈಮಲ್ಲಿ ಕೆಲಸಗಳು ಬೇಕಿತ್ತು. ಭಾರತದಲ್ಲಿ ಈ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂಥರ ಆಸ್ಕರ್ ಇದ್ದಂಗೆ. ಅವ್ರು ಕಂಪೇರ್ ಮಾಡಿದ್ರು, ಇಟ್ಸ್ ಲೈಕ್ ಆನ್ ಆಸ್ಕರ್. ಅಷ್ಟೊಂದು ಜನದ ಮಧ್ಯೆ ನೀನು ಗೆದ್ದುಕೊಂಡು ಬಂದುಬಿಟ್ಟಿದ್ಯಾ, ಇನ್ನು ಇದಕ್ಕಿಂತ ದೊಡ್ಡದು ನೀನು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೋದರೆ ನೀನು ಅದನ್ನು ಬಿಟ್ಟು ಹೊರಗಡೆಯಲ್ಲಿ ಏನಾದರೂ ಗೆಲ್ಲಬೇಕಷ್ಟೇ ಆಸ್ಕರ್ ಅಂಥದ್ದು. ಅವ್ರ ಬಾಯಲ್ಲಿ ನಂಗೆ ಕೇಳ್ದಂಗೆ ಏನು ಅನ್ಸುತ್ತೆ, ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಬಟ್ ಅವಾಗ ಜನ ಮಾತಾಡ್ಕೊಳ್ಳೋದು, ನಾನು ಅಷ್ಟೇ, ನಾನು ಆರಾಮಾಗಿರ್ತೀನಿ. ಯಾರ ಬಂದಾಗ ಕೇಳ್ತಾರೆ, ನೋಡೋಣ, ಎಲ್ಲರೂ ನಿನಗೆ ಇಷ್ಟೊಂದು ರಾಷ್ಟ್ರ ಪ್ರಶಸ್ತಿ ಬಂತು, ಎಲ್ಲ ಕಡೆಯೂ ನಿನಗೆ ಇದು ಮಾಡಬೇಕಾಗಿತ್ತು, ಸರ್ಕಾರ ಅದು ಮಾಡಿಲ್ಲ ಇದು ಮಾಡಿ, ಆಗ ನನಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ. ನನಗೆ ತಲೆಯಲ್ಲಿ ಇಲ್ಲ ಅಂದರೂ ಕೂಡ ಹಂಗೆ ಕೇಳಿದ ತಕ್ಷಣ ಹೌದಾ ನಮ್ಮ ಕಂಬ ಎಲ್ಲರೂ ಅಂತಾರೆ, ನೋಡಿ ಬೇರೆ ಯಾರೋ ನಟರಿಗೆ ಬಂದಾಗ ಅದನ್ನು ಹಂಗೆ ಮಾಡಿದ್ರು, ಇನ್ಯಾರೋ ಒಬ್ಬರಿಗೆ ಏನೋ ಅವಾರ್ಡ್ ಬಂತು, ಪ್ರಶಸ್ತಿ ಬಂತು, 25 ಲಕ್ಷ ಕೊಟ್ಟರು, 10 ಲಕ್ಷ ಕೊಟ್ಟರು, ಅದನ್ನ ಯಾಕೆ ನಾವು ಸಿನಿಮಾ ರಂಗಕ್ಕೆ ಕೆಲಸ ಮಾಡಿಲ್ವ? ರಂಗಭೂಮಿ ಯಾರು ಸ್ವಾಮಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ. ನಾನೇ ನಿಮ್ಮನ್ನು ದುಡ್ಡು ಕೇಳಿದ್ನ, ಕಾಸು ಕೇಳಿದ್ನ, ಒಂದು ಕರೆದು ಒಂದು ಒಂದು ಅಭಿನಂದನೆ ಸಲ್ಸ ಕೇಳ, ಯಾರೊಬ್ಬರು ಇವ್ರನ್ನೂ ಕೇಳಿದೆ ಸಚಿವರನ್ನ, ಅವರು ಫೋನ್ ಮಾಡಿದ್ರೆ ಅವ್ರಿಗೆ ಇದೇ ಇಲ್ಲ, ಅಟ್ಲೀಸ್ಟ್ ನಾನು ಏನೂ ಮಾಡೋಕ್ಕಾಗದೆ ಹೋದರು ನಾನು ಇನ್ನೊಬ್ಬರನ್ನ ವಿಜಯನ ಕಡೆ ಕಳಿಸಿ ಮಾತಾಡಿಸೋಣ, ಅವರಿಂದ ಏನೋ ಏನು ಕೇಳಲೇಬೇಡಿ. ಮುಖ್ಯಮಂತ್ರಿಯವ್ರ ಹತ್ರ ನಾನೇ ಖುದ್ದಾಗಿ ಹೋದಾಗ ಅವರು ನನಗೆ ಅಲ್ಲೊಂದು ಹಾರ ಒಂದು ಶಾಲು ಹಾಕಿ ಕಳಿಸ. ಇದು ದುರಂತ ನನಗೆ. ಯಾಕಂತಂದರೆ ಇದು ನಾನು ಇನ್ನೊಂದು ಹೆಂಗೆ ಯೋಚನೆ ಮಾಡ್ತೀನಿ ಅಂದರೆ, ರಂಗಭೂಮಿಯಲ್ಲಿ ನನ್ನಂಥ ಸಾವಿರಾರು ಪ್ರತಿಭೆಗಳಿದೆ, ಅವ್ರಿಗೆ ಸಿಗದೇ ಇರೋಂಥದ್ದು ಆ ಎಲ್ಲ ಥಿಯೇಟ್ರಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ನನಗೆ ಕರೆದು ಒಂದು ಸಣ್ಣದಾದ ಗೌರವ ಕೊಟ್ಟರೆ ಅಥವಾ ಏನೋ ಒಂದು ಶಬಾಷ್ ಅಂತ ಅಂತಂದರೆ, ನನ್ನನ್ನು ನೋಡಿಕೊಂಡು ಎಷ್ಟೋ ಜನ ಹೌದು ನಮ್ಮ ಸರ್ಕಾರ ನಮ್ಮ ಜೊತೆ ಇದೆ, ನಮ್ಮನ್ನು ಒಂದು ಕಡೆ ಚೆನ್ನಾಗಿ ನೋಡ್ತಾರೆ, ನಮ್ಮನ್ನು ಬೆಳೆಸೋದು ಪ್ರಯತ್ನ ಪಡ್ತಾರೆ ಅಂತ 4 ಜನ ಬರ್ತಾರೆ. ಇವತ್ತು ನನಗೆ ಹಿಂಗೆ ಮಾಡಿದ್ರೆ ಇದು ಎಲ್ಲರಿಗೂ ಆಗೋದಂಥದ್ದು ಸಹ. ಆಮೇಲೆ ಈ ಥರ ತಾರತಮ್ಯ ಭೇದ ಭಾವ ದಯವಿಟ್ಟು ಮಾಡೋದು ಬೇಡ ಯಾರಿಗೂ. ಸುಮಿತ್ರ ಅವರು, ಆ್ಯಕ್ಚುಲಿ ಈ ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಜನ ಹೋಗಿ ನೋಡ್ತಿದ್ದಾರೆ. ಸೊ ಹೋಗಿ ನೋಡಾದ್ಮೇಲೆ ಏನು ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವು ವಿಚಾರಗಳು ಜನಕ್ಕೆ ಇವಾಗ ಅರ್ಥ ಆಗ್ತದೆ. ಪ್ರಾಬ್ಲಿ ಜನ ಮೀಟ್ ಮಾಡೋವಂಥ ಕೆಲವು ಜಾಗಗಳು, ಒಂದು ರೋಡ್ನಲ್ಲಿ ನಿಂತಾಗ ಯಾರೋ ಬಂದು ಅಪ್ರೋಚ್ ಮಾಡ್ತಾರೆ, ಹತ್ತಿರ ಬರ್ತಿದ್ದಂಗೆ ಜನಕ್ಕೆ ಏನು ಅಂದರೆ ಒಂದು ಭಯ, ಏನು ಏನು ಮಾಡ್ಬಿಡ್ತಾರೋ ಗೊತ್ತಿಲ್ಲ ಜನಕ್ಕೆ ಏನು ಕತೆ ಅಂತ. ಇನ್ನೊಂದು ಕಡೆಗೆ ನಮ್ಗೆ ಯಾಕಪ್ಪ ಬೇಕು, ಕಳಿಸ್ಬೋಣ ಅಂದ್ಬಿಟ್ಟು ಕೆಲವರು ಕೊಟ್ಬಿಡೋರು, ಇನ್ನೊಬ್ರು ಬಂದಿದ ತಕ್ಷಣ ಗ್ಲಾಸ್ ರೇಸ್ ಮಾಡಿಬಿಡ್ತಾರೆ, ಯಾರೋ ಏನೋ ಅವ್ರ ಆಸ್ತಿನೇ ಕೇಳೋ ಥರ. ಬಟ್ ಏನಂದರೆ ಜನಕ್ಕೆ ಏನೋ ಬೇರೆ ಥರನೇ ಭಾವನೆ ಇದೆ, ಏನೂ ಗೊತ್ತೇ ಇರಲಿಲ್ಲ ಜನಕ್ಕೆ. ಸೊ ಬಟ್ ಈ ಸಿನಿಮಾ ಎಲ್ಲ ಒಂದು ಕಡೆ ಬಂದು ತುಂಬ ಹೆಲ್ಪ್ ಮಾಡ್ತಿದೆ ಅಂತ ಅನಿಸುತ್ತಾ ನಿಮಗೆ? ನಮ್ಮ ವಿಷಯಗಳು ಪ್ರತಿಯೊಂದು ಮನುಷ್ಯರಿಗೆ ಗೊತ್ತಿರಲಿಲ್ಲ, ಅದನ್ನು ಹೊರಗಡೆ ತೊಗೊಂಡು ಬಂದಿರೋದೇ ಒಂದು ದೊಡ್ಡ ವಿಷಯ. ಸೊ ನಮ್ಮ ಒಳಗಡೆ ನಮ್ಮ ನೋವುಗಳೇ ಬೇರೆ ಒಂದು ಪ್ರಪಂಚದಲ್ಲಿರೋದನ್ನ ಅದನ್ನ ಹೊರಗಡೆ ತೊಗೊಂಡು ಬಂದಿರೋದು ಒಂದು 10 ಜನಕ್ಕೆ ಗೊತ್ತಾದರೆ, ಸೊ ಅದರಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಯಾಕಂದರೆ ನಮಗೆ ಗೌರವ ಇಲ್ದಿರನೇ ಪ್ರಪಂಚದಲ್ಲಿ ಬದುಕ್ತಾ ಇರೋರಂಥವ್ರು ನಾವು. ಈ ಸಿನಿಮಾ ನಿನ್ನೆ ನಾನು ಹೋಗಿ ಥಿಯೇಟ್ರಲ್ಲಿ ನೋಡ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ನನ್ನ ಫ್ಯಾಮಿಲಿ ಆಗಿರಲಿ ಮತ್ತು ನನ್ನ ಫ್ರೆಂಡ್ ಸರ್ಕಲ್ ಆಗಿರಲಿ, ಸೊ ಎಲ್ಲ ಎಷ್ಟು ಜನ ದೂರ ದೂರ ಹೋಗಿದ್ರು ಅಷ್ಟು ಜನ ನನ್ನ ಜೊತೆಗೆ ನಿನ್ನೆ ಒಗ್ಗಟ್ಟಾಗ್ಬಿಟ್ರು. ನನಗೆ ಯಾವುದು ಕಳ್ಕೊಂಡಿರೋದ ಅದ್ಭುತ ಮತ್ತೆ ಸಿಕ್ತು ಅಂತ ಒಂದು ಸಂತೋಷ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ರೋಲ್ ಆಫರ್ ಮಾಡಿದಾಗ ಬೇಡ ಅಂದ್ರಂತ. ಒಂದು ಸರಿ ಒಂದು ನಾಟಕದಲ್ಲಿ ಮಾಡಿದೆ, ಬೃಹನ್ನಳ ಒಂದು ಸಣ್ಣ ಪಾತ್ರ ಮಾಡಿದೆ, ಆಮೇಲೆ ಪ್ರಕಾಶ್ ಅವ್ರ ಸಿನಿಮಾದಲ್ಲೂ ಮಾಡಿದೆ. ಅಂದರೆ ಅದರಲ್ಲೂ ಮಂಗಳಮುಖಿ ಅಲ್ಲ, ಬಟ್ ಆ ಶೇಡ್ ಇರೋವಂಥದ್ದು ಸ್ವಲ್ಪ ಹೆಣ್ಣಿಗ ಅಂತೇನೋ ಕರೀತಾರಲ್ಲ ನಮ್ಮ ಭಾಷೆಯಲ್ಲಿ, ಆ ಥರದ್ದು ಪಾತ್ರ ಮಾಡಿದೆ. ಮತ್ತು ಎಲ್ಲಿ ನನ್ನನ್ನು ಒಂದೇ ಪಾತ್ರಕ್ಕೆ ಟೈಪ್ ಕಾಸ್ಟ್ ಮಾಡ್ತಾರೋ ಅನ್ನೋ ಭಯ ಇತ್ತು. ಕೆಲವು ಡೈರೆಕ್ಟ್ ಕ್ವೆಶನ್ಸ್ ನೀವು ಅಂತ ಹೇಳಿದ್ರೆ ಕೇಳ್ತೀನಿ, ಹೇಳಿ ಸರ್. ತಪ್ಪಿಲ್ಕೋಬಾರದಕ್ಕೆ ಬಿಕಾಸ್ ಏನಂದರೆ ರೀಸೆಂಟಾಗಿ ಡೆಲ್ಲಿಯಲ್ಲಿ ನಡೀತು ಒಂದು ಘಟನೆ. ಸುಮಾರು ಜನ ಈ ಥರ ಮಂಗಳಮುಖಿಯರು ಅಲ್ಲದೆ ಇರೋರು ಕೆಲವರು ಆ ಥರ ಡ್ರೆಸ್ ಮಾಡಿಕೊಂಡು ಕೆಲವು ಕಡೆಗೆ ಹೋಗಿ ದುಡ್ಡು ಕೇಳುವಂಥದ್ದು ಆ ಥರ ವಿಚಾರಗಳು ನಡೀತಿತ್ತು. ಆ್ಯಂಡ್ ನಿಮ್ಮ ಕಡೆಯಿಂದ ಸಾಕಷ್ಟು ಜನ ಹೋಗಿ ಆ ಥರದವ್ರನ್ನೆಲ್ಲ ಐಡೆಂಟಿಫೈ ಮಾಡಿ, ಸೊ ಇವರೆಲ್ಲ ಇಲ್ಲ ಹೆಸರು ಕೆಡಿಸ್ತಿದ್ದಾರೆ, ಸೊ ಈ ಥರ ಎಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಹೈಲೈಟ್ ಮಾಡಿದ್ರು ರೀಸೆಂಟಾಗಿ ಇಂಡಿಯಾಲೇ ನಡೆದಂಥ ಘಟನೆ. ಸೊ ಹತ್ರ ನಿಜವಲ್ಲ ನಡೀತಿದೆ ಅನಿಸುತ್ತೆ ನಮ್ಮ ಸುತ್ತಮುತ್ತ. ಸುಮಾರು ಜನ ಈ ಥರ ಹೋಗಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರೆ, ಸೊ ನಾನು ಹಿಂಗೆ ಹೋಗ್ತೀನಿ ಆ ಥರ ಇದ್ದಾರಾ ಅಂತ. ಇದು ಏನಾಗಿದೆ ಅಂದರೆ, ಸೊ ನಮ್ಮ ಒಂದು ದುಃಖ ಇಟ್ಕೊಂಡು ನಮಗೆ ಬೇರೆ ಜಾಬ್ಗಳಿಲ್ಲ ಅಂತ ನಾವು ಏನೋ ಭಿಕ್ಷಾಟ್ನೆ ಸೆಕ್ಸ್ ವರ್ಕರ್ ಮಾಡಿ ಸೊ ಬದುಕ್ತಾ ಇರೋಂಥವ್ರು ನಾವು ಮಂಗಳಮುಖಿಯವರು.
ಸೊ ಅದನ್ನು ಕೆಲವು ಗಂಡಸರು, ಸೊ ನನಗೆ ಎಲ್ಲ ಗಂಡಸರು ತಪ್ಪು ಹೇಳ್ತಾ ಇಲ್ಲ, ಕೆಲವು ಗಂಡಸರುಗಳು ಇದನ್ನೇ ಒಂಥರ ಬಿಸ್ನೆಸ್ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ನಿಜವಾದ ಮಂಗಳಮುಖಿ ಇದೇ ಥರನೇ ಇರ್ತಾರೆ. ಸೊ ಈ ಸಿಗ್ನಲ್ಗಳಲ್ಲಿ ಅಷ್ಟೇ, ಲಾಸ್ಟ್ ಟೈಮ್ಸ್ ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಕೇಸ್ಗಳಾಗಿದೆ, ಈ ಮಂಗಳಮುಖಿಯವ್ರು ಪರ್ಸ್ ಕಿತ್ಕೊಂಡೋಗ್ತಾರೆ, ಚೈನ್ ಕಿತ್ಕೊಂಡು ಹೋಗ್ತಾರೆ ಸಿಗ್ನಲ್ಗಳಲ್ಲಿ ಅಂತ. ಅದು ನಿಜವಾದ ಮಂಗಳಮುಖಿಯವ್ರು ಮಾಡೋದಲ್ಲ, ಈ ಗಂಡಸರು ಫುಲ್ಲು ಚೇಂಜ್ ಮಾಡಿಕೊಂಡು ಸೊ ಕಲ್ತನ ಮಾಡ್ಕೊಂಡು ಹೋದ್ಮೇಲೆ ಸೊ ಮಂಗಳಮುಖಿಯವ್ರು ಮಾಡಿದ್ರು ಅಂತ ಡ್ಯಾಶ್ ಹಾಕೋದು ನಮಗೆ. ಆ ಡ್ಯಾಶ್ ಆದಾಗ ಎಲ್ಲ ನಾನು ಹೊರಗಡೆ ಹೋಗ್ತಾ ಇದ್ರು ಅಷ್ಟೇ, ಏನು ರೀ ನಿಮ್ಮವ್ರು ಈ ಥರ ಚೈನ್ ಕಿತ್ಕೊಂಡಿದ್ದಾರೆ ಅಂತ, ಪರ್ಸ್ ಕಿತ್ಕೊಂಡಿದ್ದಾರೆ ಅಂದರೆ ಒಂಥರ ಶೇಮ್ ಆದಂಗೆ ಆಗುತ್ತೆ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಸಾಕಾಗ್ಬಿಡುತ್ತೆ. ಅದಕ್ಕೆ ಮೊದಲನೇ ಸಲ ಆ್ಯಕ್ಟಿಂಗ್ ಕೂಡ ಮಾಡಿದ್ರಿ, ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಬರಲಿ. ಆ್ಯಂಡ್ ಖುಷಿಯಾಯಿತು ಆ್ಯಕ್ಚುಲಿ, ನಮ್ಮ ಕಾಲೇಜ್ನಲ್ಲಿ ನನ್ನ ಜೊತೆ ಓದೋರು ನ್ಯಾಷನಲ್ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ ಅಂತ ಕೇಳಿ ಸಿಕ್ಕಾಬಿಟ್ಟೆ ಖುಷಿಯಾಯಿತು. ಆಲ್ ದ ಬೆಸ್ಟ್ ಸಂಚಾರ ವಿಜಯ್ ಅವರಿಗೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಸಿನಿಮಾ ಸೂತ್ರ ಅಂತ ಸ್ಟಾರ್ಟ್ ಮಾಡಿದ್ವಿ ಚಾನಲ್, ಅದರಲ್ಲಿ ಹೌಸ್ಫುಲ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಬರೀ ನಾವೇ ಮಾತಾಡಿದ್ರೆ ಏನಿರುತ್ತೆ, ನಿಮಗೂ ಒಂದು ಆಪರ್ಚುನಿಟಿ ಕೊಡೋಣ, ನಿಮ್ಮನ್ನು ಕರ್ಸ್ಕೊಳ್ಳೋಣ, ಡೈರೆಕ್ಟಾಗಿ ಟೀಮ್ಸ್ನ ಪರಿಚಯ ಮಾಡಿಸೋಣ ಅಂತ ನಿಮಗೆ ಫೇಸ್ಬುಕ್ನಲ್ಲಿ ಕೇಳಿದ್ವಿ. ಸೊ ಸಂಚಾರಿ ವಿಜಯ್ ಅವ್ರಿಗೆ ಏನಾದ್ರು ಕ್ವಶನ್ಸ್ ಕೇಳೋಂಗಿದ್ರೆ ದಯವಿಟ್ಟು ಬನ್ನಿ ಅಂತ. ಸೊ ಅದರಲ್ಲಿ ಇಬ್ಬರು ಇವತ್ತು ಸೆಲೆಕ್ಟ್ ಮಾಡಿದ್ವಿ ವಿಜಯ್ ಅವರೇ, ಬನ್ನಿ. ಇವರಿಬ್ರು ಏನಂತೇಳಿದ್ರೆ ಇನ್ನೂ ಸಿನಿಮಾ ನೋಡಿಲ್ಲ, ನೋಡಬೇಕು ಅಂತ ಇರೋರು ಬೇಸಿಕಲಿ, ಬಟ್ ತುಂಬಾ ಡೌಟ್ಸ್ ಇದೆಯಂತೆ, ಕೇಳೋಣ ಅಂತ ಅದಕ್ಕೆ ಕರೆಸಿದೀವಿ. ಸೊ ಏನೇನಿದೆ ಡೈರೆಕ್ಟಾಗಿ ಕೇಳಿ. ಸರ್, ನಿಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನನ್ನ ಕ್ವಶನ್ ಏನಂದ್ರೆ, ನೀವೇನಕ್ಕೆ ಒಂದೇ ರೀತಿಯಾದ ಕ್ಯಾರೆಕ್ಟರ್ನ ಮಾಡ್ತಿದ್ದೀರಾ? ಸಿ, ನಾನು ಇಷ್ಟೊತ್ತಿಗೆ 12 ಸಿನಿಮಾ ಮಾಡಿದ್ದೀನಿ. ಲೈಮ್ ಲೈಟಿಗೆ ಬಂದಿರೋದು ನಾನು ಅವನೆಲ್ಲ ಅವಳಿಂದ. ಆದರೆ ಹಿಂದೆ ನಾನು ಸುಮಾರು ವಿಭಿನ್ನವಾದ ಪಾತ್ರಗಳು, ದಾಸವಾಳ ಅಂತ ಒಂದು ಸಿನಿಮಾ ಬರ್ತದೆ, ಅದೆಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಹೌದು, ಅದರಲ್ಲಿ ಒಂದು ವಿಭಿನ್ನವಾದ ಪಾತ್ರನೇ ಅದು. ಅದರಲ್ಲಿ ನಾನು ಒಬ್ಬ ಮೆಂಟಲಿ ಆ್ಯಂಡ್ ಫಿಸಿಕಲಿ ಚಾಲೆಂಜ್ಡ್ ಮಗು ಪಾತ್ರ ಮಾಡಿದ್ದೆ, ಇನ್ನೆಲ್ಲ ಒಂದು ಕಡೆ ಪೊಲೀಸ್ ಮಾಡಿದ್ದೆ, ಇನ್ನೆಲ್ಲ ಒಂದು ಕಡೆ ಡಾಕ್ಟರ್ ಪಾತ್ರ ಮಾಡಿದ್ದೆ. ಸೊ ಇದೇನಾಗಿದೆ ಅಂತಂದ್ರೆ, ಈ ಸಿನಿಮಾ ಇವತ್ತು ಎಲ್ಲ ಕಡೆ ಹೆಸರು ಸೌಂಡ್ ಮಾಡ್ತಾ ಇರೋದ್ರಿಂದ ಜನರ ತರಲಿ, ಇದ್ರ ಹಿಂದೆ ಒಬ್ಬ ಸ್ಟಾರ್ ನಿರ್ದೇಶಕರು ಪ್ರಕಾಶ್ ರೈ ಮಾಡಿರೋ ಸಿನಿಮಾ ತೆರೆ ಮೇಲೆ ಜಾಸ್ತಿಯಾಗಿ ಕಾಣಿಸಿದ್ರಿಂದ ಎಲ್ರಿಗೂ ಅನಿಸ್ತು ಇವನು ಇದೇ ತರ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅನ್ಸೋದು. ಹೌದು, ಬಟ್ ಅದು ಬಿಟ್ಟು ಬೇರೆ ಪಾತ್ರಗಳನ್ನು ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಸಿನಿಮಾನೇ ನೋಡಿದ್ರೆ ಇಷ್ಟ ಮಾತಾಡ್ತೀರಾ ನೀವು, ಅಂದ್ರೆ ಟಿಪಿಕಲಿ ಫೇಸ್ಬುಕ್ ಅಲ್ಲಿ ಇರ್ತಾರಲ್ಲ ಸುಮ್ನೆ ಸ್ಟೇಟಸ್ ಹಾಕ್ತಿರ್ತಾರೆ, ಓ ಐ ಆಮ್ ಕನ್ನಡ ಇಸ್ ಗ್ರೇಟ್, ಕನ್ನಡಿಗಾಸ್ ಆರ್ ಗ್ರೇಟ್ ಅಂತ. ಹೋಗಿ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಿದ್ರೆ ಮಾತ್ರ ಈ ತರ ಸಿನಿಮಾಗಳು ಮುಂದೆ ಬರೋದಕ್ಕೆ ಸಾಧ್ಯ. ಸರ್, ಥಿಯೇಟರ್ ಜಾಸ್ತಿ ರಿಲೀಸ್ ಆಗಿಲ್ಲ ಸರ್, ಕಡಿಮೆ ಥಿಯೇಟರ್ ಮಾತ್ರ ರಿಲೀಸ್ ಆಗಿದೆ. ಒಟ್ಟಿನಲ್ಲಿ ರಿಲೀಸ್ ಆಗಿದೆ ಅಲ್ವಾ? ರಿಲೀಸ್ ಆಗಿದೆ. ಎಲ್ಲ ಇದ್ರು ಹುಡ್ಕೊಂಡು ಹೋಗಿ ನೋಡ್ಬೇಕು. ಹಾಗೆ ಮಾಡ್ತೀನಿ. ಕೇಳಿ, ನನ್ನ ಕಡೆಯಿಂದ ಒಂದು ಕಂಗ್ರಾಟ್ಸ್. ಥ್ಯಾಂಕ್ ಯು. ನನಗೂ ಈ ಮೂವಿ ಈ ಥರ ಕನ್ನಡ ಇಂಡಸ್ಟ್ರಿ ಬರ್ತಿರೋದ ಗೊತ್ತಾಗಿದ್ದೆ ಎರಡು ನ್ಯಾಷನಲ್ ಅವಾರ್ಡ್ ಬಂದಾಗ. ಸೊ ಅದಕ್ಕೆ ನೀವು ಪ್ರಮೋಷನ್ಗೆ ಏನೇನು ಮಾಡ್ತೀರಾ ಅಂತ ಮೂವಿಗೆ. ನಾನು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀನಿ, ಗೊತ್ತಾಗುತ್ತೆ ಈ ಥರ ಮೂವಿ ರಿಲೀಸ್ ಆಗಿದೆ ಅಂತ. ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮ ಅವ್ರಿಗೆಲ್ಲ ಗೊತ್ತಿರಲ್ಲ ಈ ಥರ ಟಿ ವಿಲಿ ಈ ಥರ ಪ್ರಮೋಷನ್ ಕೊಟ್ಟಿಲ್ಲ. ಇವಾಗ ನಿಮಗೆ ಸೋಷಿಯಲ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾದ್ಮೇಲೆ ನೀವು ನಿಮ್ಮಲ್ಲಿ ಹೇಳೇ ಹೇಳ್ತೀರಿ. ಓಕೆ, ಸೊ ಹಾಗಾಗಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋದು ಸೋಷಿಯಲ್ ಮೀಡಿಯಾ. ಆ್ಯಂಡ್ ಸಂಚಾರಿ ವಿಜಯ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಆ್ಯಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಟೈಮ್ಗೆ ನಾನು ಥ್ಯಾಂಕ್ಸ್. ನ್ಯಾಷನಲ್ ಅವಾರ್ಡ್ ಪಡ್ಕೊಡಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಏನಿದೆ, ನಿಮ್ಮ ಆ ಸಂಚಾರ ಏನಿದೆ, ತುಂಬ ಸುಗಮವಾಗಿರಲಿ, ಚೆನ್ನಾಗಿರಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೈಲೆನ್ಸ್, ಸೈಲೆನ್ಸ್, ರೆಡಿ. ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗಿ ನೋಡದೆ ಹೋದ್ರೆ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ ಹೇಳುವಂತ ಹಕ್ಕನ್ನ ಪ್ರೇಕ್ಷಕರಾಗಿ ನಾವೇ ಕಳ್ಕೊಳ್ತೀವಿ. ಫೇಸ್ಬುಕ್, ಟ್ವಿಟ್ಟರು, ಬ್ಲಾಗ್ಸು ಇದರೆಲ್ಲ ಬರೆಯುವಂಥದ್ದು ಈಸಿ, ಆದರೆ ಈ ಥರದೊಂದು ಬೋಲ್ಡ್ ಸಬ್ಜೆಕ್ಟ್ನ ತಗೊಂಡು ಸಿನಿಮಾ ಮಾಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟ ರೀ. ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾಗಳನ್ನ ಇಷ್ಟಪಟ್ಟು ನೋಡೋಣ, ಥಿಯೇಟರ್ಗಳಿಗೆ ಹೋಗಿ ನಾವು ಸಿನಿಮಾನ ನೋಡಿ ಇನ್ನೂ ಸಾಕಷ್ಟು ಜನ ಸಿನಿಮಾಗಳನ್ನ ನೋಡೋ ರೀತಿ ಥಿಯೇಟರ್ಗಳಲ್ಲಿ ಆ ಸಿನಿಮಾಗಳನ್ನ ಉಳಿಸ್ಕೊಳ್ಳೋಣ, ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಏನಂತೀರಾ? ಜೈ ಕರ್ನಾಟಕ.